बीए फिफ्थ सेम बेसिक कन्नड विद्यार्थी वैचारिक साहित्य कुरितु निमगागि केलवु प्रश्ने मत्तु उत्तरगळन्नु तयारिसिदिनि निम्म अनुकूलतेगागि परीक्षे समीपिसुत्तिदे ऑलरेडी नीवेल्लरू पुस्तकगळन्नु ओदिर्तीरि आदरू सह एनंतंद्रे स्वल्प मादरी प्रश्नेगळु ನಿಮಗೆಲ್ಲ ಏನಂದ್ರೆ ಆಲ್ರೆಡಿ ನಿಮಗೆ ಕ್ವೆಶ್ಚನ್ ಪೇಪರ್ ಅದು ನೋಡಿರ್ತೀರಿ ಹೋದ ವರ್ಷದ ಆದ್ರೂ ಒಂದ ಸ್ವಲ್ಪ ಏನಂತಂದ್ರೆ ಈ ವರ್ಷ ಒಂದ ಸ್ವಲ್ಪ ಅದರೊಳಗೆ ಒಂದ ಸ್ವಲ್ಪ ವ್ಯತ್ಯಾಸವಾಗಿ ಯಾವ ರೀತಿ ಬರ್ತಾವ ಕ್ವೆಶ್ಚನ್ ಗಳು ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಆ ಉತ್ತರನೂ ನಾನು ಸ್ವಲ್ಪ ಏನಂದ್ರೆ ಒಂದ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಅದರ ಜೊತೆಗೆ ಹೇಳ್ತೀನಿ ನೀವು ಹೆಚ್ಚಿನ ರೀತಿಯಲ್ಲಿ ಓದ್ಕೊಂಡಿರ್ತೀರಿ ಅದು ನಿಮಗೆ ಅನುಕೂಲ ಆಗ್ತ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ವೈಚಾರಿಕ ಸಾಹಿತ್ಯ ಕುರಿತು ನಿಮಗೆ ಸಿಲೆಬಸ್ ಇದೆ ಬೇಸಿಕ್ ಕನ್ನಡ ಪ್ರಶ್ನೆ 1 ವೈಚಾರಿಕ ಸಾಹಿತ್ಯ ಇದರಲ್ಲಿ ವೈಚಾರಿಕತೆ ಎಂದರೇನು ಕೀರ್ತಿನಾಥ್ ಕೂರ್ತುಕೋಟಿ ಅವರು ಸಾಹಿತ್ಯದಲ್ಲಿ ವೈಚಾರಿಕತೆ ಕುರಿತು ಏನು ಹೇಳಿದ್ದಾರೆ ಹೆಂಚು ಮುಂಚೆ ಪ್ರಶ್ನೆಗಳು ಯಾಕಂದ್ರೆ ನಿಮಗೆ ಇದೇ ಪ್ರಶ್ನೆ ಏನಾರ ಈ ಪಾಠದಲ್ಲೇ ಒಂದು ಪ್ರಶ್ನೆ ಬಂದ್ರೆ ಕೇಳುವ ರೀತಿ ಸ್ವಲ್ಪ ಹೆಂಚು ಮುಂಚೆ ಆಗಬಹುದು ಆದರೆ ವೈಚಾರಿಕತೆ ಕುರಿತು ಲೇಖಕರು ಏನು ಹೇಳಿ ಕೊರ್ತಾರ ಅನ್ನೋದನ್ನ ಉತ್ತರ ನೋಡೋಣ ಅಂತ ಇಲ್ಲಿ ಮುಖ್ಯವಾಗಿ ವೈಚಾರಿಕತೆ ಎಂದರೆ ವಿಚಾರ ವಿವೇಚನೆ ಚಿಂತನೆ ಆಲೋಚನೆ ವಿಮರ್ಶೆ ನ್ಯಾಯ ನಿರ್ಣಯ ಮುಂತಾದ ರೀತಿಯಲ್ಲಿ ಅರ್ಥೈಸಬಹುದು ವೈಚಾರಿಕತೆ ಅನ್ನೋದನ್ನ ಈ ಒಂದಿಷ್ಟು ಯಾವ ವೈಚಾರಿಕತೆ ಅನ್ನೋದಕ್ಕೆ ನಾನು ಅರ್ಥಗಳನ್ನು ಹೇಳಿದಿನಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅದಕ್ಕೆ ಏನಾದರೂ ಗೊತ್ತಿದ್ರೆ ನೀವು ಬರೀಬಹುದು ಇದನ್ನ ಒಂದು ಎರಡು ಒಂದು ಮಾರ್ಕ್ಸಿನ ಪ್ರಶ್ನೆದಲ್ಲೂ ಕೇಳಬಹುದು ನಿಮಗೆ ಆಮೇಲೆ ಕುರ್ತು ಕೀರ್ತಿನಾಥ್ ಕುರ್ತುಕೋಟಿಯವರ ಸ್ವಲ್ಪ ಪರಿಚಯನು ಕೇಳಬಹುದು ಒಂದು ಅಂಕಗಳಿಗೆ ಅದಿರಲಿ 10 ಅಂಕಗಳಲ್ಲಿ ವೈಚಾರಿಕತೆ ಎಂದರೇನು ಕೀರ್ತಿನಾಥ ಕುರ್ತುಕೋಟಿಯವರ ಸಾಹಿತ್ಯದಲ್ಲಿ ವೈಚಾರಿಕತೆ ಕುರಿತು ಏನು ಹೇಳಿದ್ದಾರೆ ವಿವರಿಸಿರಿ ಅಂತ ಕೇಳಿದಾಗ ಈ ವೈಚಾರಿಕತೆಯ ಅರ್ಥ ಬರೆದು ಕುರ್ತುಕೋಟಿಯವರು ತಮ್ಮ ಲೇಖನದಲ್ಲಿ ಸಾಹಿತ್ಯದ ವೈಚಾರಿಕತೆ ಎಂಬುದು ಆಧುನಿಕವಾದ ಸಮಸ್ಯೆ ಎಂದಿದ್ದಾರೆ ಪ್ರಾಚೀನ ಅದಕ್ಕೆ ಉದಾಹರಣೆಗಳನ್ನು ಕೊಡ್ಕೊತಾ ತಮ್ಮತಾವೇ ಏನಂತಂದ್ರೆ ಇಲ್ಲಿ ವೈಚಾರಿಕ ಮನೋಭಾವನೆಯಿಂದ ಹೇಳ್ಕೊತ ಹೋಗ್ತಾ ಇದ್ದಾರೆ ಅವರು ಏನಂದ್ರೆ ಪ್ರಾಚೀನ ಕಾಲದಲ್ಲಿ ಜಾನಪದ ಮತ್ತು ನಾಗರ ಕಾವ್ಯಗಳಲ್ಲಿ ವೈಚಾರಿಕತೆ ತೊಡಕಾಗಿರಲಿಲ್ಲ ಮೊದಲಿನ ಕಾಲದ ಕಾವ್ಯದ ಸ್ವರೂಪ ಹಾಗೂ ಪ್ರಯೋಜನ ಇವುಗಳಿಂದಲೇ ಆ ಕಾವ್ಯದಲ್ಲಿ ಬರುವ ಸಂಸ್ಕೃತಿ ಜನಾಂಗದ ಕುರಿತು ಮನವರಿಕೆ ಆಗುತ್ತಿತ್ತು ಇಲ್ಲಿ ವಿಚಾರ ಮಾಡುವಂತ ಪ್ರಶ್ನೆನೇ ಇರಲಿಲ್ಲ ಅಂತ ಹೇಳ್ತಾರೆ ಅವರು ಅವಾಗಿನ ಕಾಲದಾಗ ಕಾವ್ಯದಲ್ಲಿ ಅಭಿವ್ಯಕ್ತಿ ಮೂರ್ತವಾದದ್ದು ಒಂದ ಕಾವ್ಯದಗೆ ಏನಾದರೂ ವಿಶೇಷವಾದಂತದ್ದು ಹೇಳಿದ್ರೆ ಅದಕ್ಕೆ ಅರ್ಥ ಅನ್ನುವಂಥದ್ದು ನಮಗೆ ಏನಂದ್ರೆ ವಿಚಾರ ಮಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ ಗೊಂದಲ ಹಾಕುವಂತ ಪ್ರಶ್ನೆ ಬರ್ತಿರ್ಲಿಲ್ಲ ಮೂರ್ತವಾದಂಥದ್ದು ಆದರೆ ವೈಚಾರಿಕತೆ ಅನುಭವಕ್ಕಿಂತ ಅಮೂರ್ತವಾದದ್ದು ಕಾವ್ಯಗಳೆಲ್ಲ ಅನುಭವದ ಕಾವ್ಯಗಳಲ್ಲಿ ಈ ರಾಮಾಯಣ ಮಹಾಭಾರತ ಇವತ್ತಿಗೂ ಉದಾಹರಣೆಗಳು ಇವತ್ತಿಗೂ ನಮ್ಮ ಬದುಕಿನ ಉದಾಹರಣೆಗಳನ್ನು ನಾವು ಕೊಡ್ತಿರ್ತೀವಿ ಆದರೆ ಇಲ್ಲಿ ಏನು ಹೇಳಿಗತ್ತಾರೆ ಅಂದ್ರೆ ವೈಚಾರಿಕತೆ ಅನುಭವಕ್ಕಿಂತ ಅಮೂರ್ತವಾದದ್ದು ಅನುಭವ ಮತ್ತು ವೈಚಾರಿಕತೆಗಳಲ್ಲಿ ಪರಸ್ಪರ ವಿರುದ್ಧ ಸ್ವಭಾವ ಹೊಂದಿರುವಂಥದ್ದು ಈ ಮಾತನ್ನ ಕೀರ್ತಿನಾಥ್ ಕೂರ್ತುಕೋಟಿಯವರು ಹೇಳ್ತಾ ಇದ್ದಾರೆ ವೈಚಾರಿಕತೆ ಜನಾಂಗದ ಸಾಮಾನ್ಯ ತಿಳುವಳಿಕೆಯಾಗಿ ಬರುವುದರಿಂದ ಅದೂ ಸಹ ಅನುಭವದಷ್ಟೇ ಕ್ರಿಯಾಶೀಲವಾಗಿ ವರ್ತಿಸುತ್ತದೆ ಯಾವ ರೀತಿ ಅಂದರೆ ಉದಾಹರಣೆ ಹೇಳ್ತಾರೆ ಅವರೇ ಹೂವಾಗ ಹೊದಿಗ್ಯಾನ ಮಾಲೆಯಾಗ ಮಲಗ್ಯಾನ ಮೊಗ್ಗಾಗ ಕಣದೇರ್ದಾನ ಲಿಂಗಯ್ಯ ದೇವರ ಒಂದು ವರ್ಣನೆ ಇಲ್ಲಿದೆ ಇಲ್ಲಿ ವೈಚಾರಿಕತೆ ಎಂಬುದು ಸಾಮುದಾಯಿಕ ಸಂವೇದನೆ ಎನ್ನಬಹುದು ಎನ್ನುತ್ತಾರೆ ಇದನ್ನು ಒಂದು ಉದಾಹರಣೆ ಕೊಟ್ಟು ಇಲ್ಲಿ ಸಹಜವಾಗಿ ವಿಚಾರ ಮಾಡುವಂಥದ್ದು ಸಾಮೂಹಿಕ ಅಂದ್ರೆ ನಮ್ಮೆಲ್ಲರ ಮನಸ್ಸಿನೊಳಗೂ ಇಲ್ಲಿ ಮಲಿಗೆ ಲಿಂಗಯ್ಯ ಅಂದ ಕೂಡಲೇ ದೇವರು ಅಂತ ನಮ್ಗ ಥಟ್ಟನೆ ಹೊಳೆದು ಬಿಡುತ್ತದೆ ಇಲ್ಲಿ ವಿಚಾರ ಮಾಡೋ ಪ್ರಶ್ನೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅವರು ಆದ್ರೆ ಒಂದು ಕಾವ್ಯದಲ್ಲಿ ಭಾವ ಸನ್ನಿವೇಶದ ಪ್ರಭಾವದಿಂದ ರಸಸ್ಥಿತಿಗೆ ಮುಟ್ಟಬೇಕಾದಾಗ ಅಲ್ಲಿ ವೈಚಾರಿಕತೆ ಪ್ರಕಟವಾಗುತ್ತದೆ ಅನುಭವ ಮತ್ತು ತಿಳುವಳಿಕೆ ಈ ಎರಡೂ ರೂಪಗಳಲ್ಲಿ ಸಹ ಹೃದಯನಿಗೆ ಅಂದ್ರೆ ಓದುವಾಗ ನಮ್ಮ ಮನಸ್ಸು ಅದರಲ್ಲೇ ತಲ್ಲೀನರಾಗಿ ನಾವ ಇದ್ದೀವೇನೋ ಅನ್ನೋ ರೀತಿಲೆ ನಮ್ಮ ಜೊತೆಗೆ ನಡೆದೇನೋ ಅನ್ನೋ ರೀತಿಲೆ ಆ ಸಾಹಿತ್ಯ ಹಂಗಿತ್ತಂದಾಗ ಅದಕ್ಕೆ
ನಾವು ಓದುವಂತ ಮನಸು ಓದುಗರ ಮನಸು ಆ ಸಾಹಿತ್ಯ ಎರಡು ಕೂಡಿದಾಗ ಕಲ್ಪನಾ ಲೋಕಕ್ಕೆ ನಾವೇ ಹೋಗಿವೇನೋ ಅನ್ನೋಷ್ಟು ರೀತಿಯಲ್ಲಿ ಅವರು ಸಾಹಿತ್ಯವನ್ನ ರಚಿಸಿರ್ತಾರ. ಆದ್ರೆ ರಚಿಸಿರುವಂತ ಸಾಹಿತ್ಯವನ್ನ ಹಂಗ ಓದ್ಕೊಂಡು ತಿಳ್ಕೊಳ್ಬೇಕಾದ್ರೆ ಅದು ಸಹೃದಯನಿಗೆ ಮಾತ್ರ, ಸಹ ಹೃದಯ ಕವಿಯ ಹೃದಯ ಇದ್ದಂತವರಿಗೆ ಮಾತ್ರ ಅದು ಗೊತ್ತಾಗ್ತದ. ಹಾಗಾಗಿ ಆ ಸಹೃದಯನಿಗೆ ರಸ ಪ್ರಾಪ್ತವಾಗುತ್ತದೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ, ಏನಂದ್ರೆ ಕಾಳಿದಾಸನ ರಘುವಂಶ ಕಾವ್ಯದ ಒಂದು ಉದಾಹರಣೆ. ಅಲ್ಲಿ ಉದಾಹರಣೆ ಒಳಗೆ ಹೇಳ್ತಾರೆ, ಅಥವಾ ಮೃದು ವಸ್ತು ಹಿಂಸಿತುಂ ಮೃದು ನೈವಾರಭತೆ ಪಜಾಂತಕ ಹಿಮಸೇಕ ವಿಪತ್ತಿ ರತ್ನ ವಿಪತ್ತಿ ರತ್ನಮೇ ನಲಿನಿ ಪೂರ್ವ ನಿದರ್ಶನ ಮತ ಅಂತ ಒಂದು ಕೊಟೇಶನ್ ಕೊಡ್ತಾರೆ, ಒಂದು ಸಾಲ್ ಕೊಡ್ತಾರೆ. ಕಾಳಿದಾಸನ ರಘುವಂಶದಾಗಿನ ಒಂದು ಪದ್ಯದಲ್ಲಿ ಬರುವಂತ ಒಂದು ಸಾಲ, ಒಂದು ಸಾಲಿನಲ್ಲಿ ಒಂದು ನುಡಿ, ಅದು ಪೂರ ಒಂದು ಸಾಲ್ ಅಷ್ಟೇ. ಅದಕ್ಕೆ ಇಲ್ಲಿ ಅರ್ಥ ಏನ್ ಹೇಳ್ತಾರಂದ್ರ, ಇಲ್ಲಿ ಅಜ ಇಂದುಮತಿಯ ಆಕಸ್ಮಿಕವಾದ ಮರಣದ ವೇದನೆಯನ್ನು ಅನುಭವಿಸುತ್ತಿದ್ದಾನೆ ಅಜ ಆದವನು. ಅಜ ಇಂದುಮತಿಯ ಪತಿ. ಹೂವಿನ ಮಾಲೆಯೊಂದು ಎದೆಯ ಮೇಲೆ ಆಕಸ್ಮಿಕವಾದ ಎದೆಯ ಮೇಲೆ ಬಿದ್ದು ಆಕಸ್ಮಿಕವಾದ ಮರಣದ ವೇದನೆಯನ್ನು ಅನುಭವಿಸುತ್ತಿದ್ದಾನೆ. ಅಲ್ಲಿ ಮರಣ ಹೊಂದಿದಕ್ಕೀಗ ಅಲ್ಲಿ ಅನುಭವ ಬರೋದಿಲ್ಲ, ವೇದನೆಯೂ ಬರೋದಿಲ್ಲ. ಅವಳ ಸತ್ತಿದ್ದನ್ನ ಆ ವೇದನೆಯನ್ನ ಅನುಭವಿಸುತ್ತಿದ್ದಾನೆ. ಯಾರು? ಅಜ. ಹೂವಿನ ಮಾಲೆಯೊಂದು ಎದೆಯ ಮೇಲೆ ಬಿದ್ದು ಇಂದುಮತಿ ಸಾಯುತ್ತಾಳೆ. ಈಕೆಯ ಮರಣ ಸಾಮಾನ್ಯವಾದ ಸಾವಿಗಿಂತ ಹೆಚ್ಚು ಅತರ್ಕವಾದದ್ದು. ಇಲ್ಲಿ ಸಾವು ಅನ್ನಂತದ್ದು ಮುಗಿದು ಹೋಯ್ತಲ್ಲಿ, ತರ್ಕ ಮಾಡೋ ಪ್ರಶ್ನೆನೇ ಇಲ್ಲ. ಹಂಗೆ ಹ್ಯಾಂಗ ಬಿತ್ತು, ಅದು ಬಿದ್ದಿದ್ ಯಾಕೆ ಸತ್ಲು, ಇವ್ ತರ್ಕ ಪ್ರಶ್ನೆ ಬರೋದೇ ಇಲ್ಲ, ಅತರ್ಕವಾದದ್ದು ಅಂತ ಹೇಳ್ತಾರೆ ಲೇಖಕರು. ಅಂತದ್ರಲ್ಲಿಯೂ ಅಜ ಈ ಸನ್ನಿವೇಶದ ಅಸಂಬದ್ಧತೆಯನ್ನು ಒಂದು ತರ್ಕದ ಮೂಲಕ ಪ್ರಶ್ನಿಸ್ತಾನೆ. ಇಲ್ಲಿ ಅತರ್ಕ ಆದ್ರೂ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನ ಅಂದ್ರೆ ತರ್ಕಗಳು ಎದ್ದುವು. ಹಿಮದಿಂದ ಬಾಡಿ ಹೋದ ಕಮಿಲಿನಿ ಮಾಲೆಯಿಂದ ಹತಳಾದ ಇಂದುಮತಿ ಇವರಿಬ್ಬರಲ್ಲಿಯೂ ಒಂದು ಸಾದೃಶ್ಯವನ್ನು ಕಂಡಂತಹ ಅಜ ಅಂದ್ರೆ ಗಂಡನಾದವನು ಹುಟ್ಟು ಸಾವುಗಳ ತಾರ್ಕಾತೀತವಾದ ಘಟನೆಗೆ ಒಂದು ತಾರ್ಕಿಕತೆಯನ್ನು ತಂದು ಕೊಡುತ್ತಾನೆ. ತರ್ಕಾತೀತವಾದಂಥದ್ದು ಹುಟ್ಟು ಸಾವು ಸಹಜವಾದಂಥದ್ದು, ತರ್ಕಾತೀತ ತರ್ಕ ಮಾಡುವಂತ ಪ್ರಶ್ನೆನೇ ಇಲ್ಲ, ಆದ್ರೂ ಅದಕ್ಕೊಂದು ತರ್ಕ ತಂದು ಕೊಡ್ತಾನ. ತರ್ಕ ತಂದು ಕೊಡುವಾಗ ಒಂದು ಸಾದೃಶ್ಯ ಉದಾಹರಣೆ ಹೇಳ್ತಾನ, ಏನಂದ್ರೆ ಹಿಮದಿಂದ ಬಾಡಿ ಹೋಗುವ ಕಮಿಲಿನಿ ಹೆಚ್ಚು ತಂಪಾದಾಗ ನೋಡ್ರಿ, ಒಂದು ಫ್ರಿಡ್ಜ್ನಾಗ ಯಾವ್ದಾದ್ರು ಒಂದು ಏನಂದ್ರೆ ಮೃದುವಾದಂತ ಒಂದು ವಸ್ತು, ತರಕಾರಿನೇ ಆಗ್ಲಿ ಒಂದು ಹೂವೇ ಆಗ್ಲಿ ಏನಾರ ಇಟ್ಟಾಗ ಅವು ಅಲ್ಲಿದ್ದಾಗ್ನು ಏನಂತ ತಂಪಾಗಿ ಚಲೋ ಇರ್ತಾವ, ಫ್ರೆಶ್ ಅಂತ ನಾವು ಅನ್ಕೊಂಡಿರ್ತೀವಿ, ಸ್ವಲ್ಪ ಒಳಗೆ ಏನಾಗಿರ್ತಾವ ಮುದುಡಿದಂಗ ಆಗಿರ್ತಾವ. ಅದಕ್ಕ ಇಲ್ಲಿ ಹೆಂಗ ಹೋಲಿಕೆ ಕೊಡ್ತಾನ ಅಂದ್ರೆ, ಹಿಮದಿಂದ ಬಾಡಿ ಹೋಗುವ ಕಮಿಲಿನಿ ಮಾಲೆಯಿಂದ ಹತಳಾದ ಇಂದುಮತಿ ಇವರಿಬ್ಬರಲ್ಲಿ ಒಂದು ಸಾದೃಶ್ಯವನ್ನು ಕಂಡ ಅಜ ಹುಟ್ಟು ಸಾವುಗಳ ತರ್ಕಾತೀತವಾದ ಘಟನೆಗೆ ಒಂದು ತಾರ್ಕಿಕತೆಯನ್ನು ತಂದು ಕೊಡುತ್ತಾನೆ. ಈ ಘಟನೆಗಳ ಪರಸ್ಪರ ಸಂಬಂಧಗಳ ಆಲೋಚನೆಯಲ್ಲಿ ವೈಚಾರಿಕತೆ ಹುಟ್ಟಿ ಬರುತ್ತದೆ. ವೈಚಾರಿಕ ಮನೋಭಾವನೆ ಅದ್ ಹೆಂಗಾಯ್ತು, ಅದಾಗ್ಲಿಕ್ಕೆ ಹೇಗ್ ಸಾಧ್ಯ, ಒಂದ್ ಹೂವಿನ ಮೇಲೆ ಬಿದ್ದ ಕೂಡಲೇ ಅದು ಹೆಂಗ ಸತ್ಲು, ಬೇರೆ ಏನೋ ಕಾರಣ ಇರ್ಬೋದು ಅಂತ ಏನೇನೋ ಮನಸ್ಸೊಳಗ, ಅಯ್ಯೋ ಇವ್ರು ಉಳಿದಿದ್ರೆ ಚಲೋ ಆಗ್ತಿತ್ತೇನೋ, ನಾವು ಸ್ವಲ್ಪ ಅವ್ರು ಸಾಯೋದಕ್ಕಿಂತ ಮುಂಚೆ ಬಂದಿದ್ರೆ ಏನಾದ್ರೂ ನಮ್ಗೆ ಹೇಳ್ತಿದ್ರೇನೋ, ಏನೆಲ್ಲ ಅನ್ಕೊಳ್ತಿರ್ತೀವಲ್ಲ ಮನಸ್ಸೊಳಗೆ. ತರ್ಕ ನಡೀತಾವು ಅವು, ಯಾರಾದ್ರೂ ಹೇಳ್ಕೋಬೇಕಂತಿಲ್ಲ. ತರ್ಕ ವೈಚಾರಿಕತೆ ಅನ್ನೋದು ಹೆಚ್ಚಾಗಿ ಮನುಷ್ಯನೊಂದಿಗೆ ಮನುಷ್ಯನೊಳಗ ನಡೆಯುವಂಥವು ವೈಚಾರಿಕ ಮನೋಭಾವನೆ ಅನ್ನಂಥದ್ದು. ಅದಕ್ಕ ಯಾವ ರೀತಿ ಅನ್ನೋದಕ್ಕೆ ಲೇಖಕರು ಕೀರ್ತಿನಾಥ್ ಕುರ್ತು ಕೊಟ್ಟಿರೋ ಒಂದೆರಡು ಉದಾಹರಣೆ ಕೊಟ್ಟರು ಅವ್ರು ನಮ್ಮ ಮುಂದೆ. ಅದಕ್ಕ ಮುಂದೆ ವಸಿಷ್ಠರು ಈ ಸಂವೋಧನೆಯ ಕುರಿತು ಅಜನಿಗೆ ಒಂದು ಮಾತು ಹೇಳುತ್ತಾರೆ. ಮರಣಂ ಪ್ರಕೃತಿ ಶರೀರೀಣಾಂ ವಿಕೃತಿ ಜೀವತಂ ಮುಚ್ಚತೆ ಬುಧೈ ಎಂಬ ಮಾತು ತರ್ಕಸಮ್ಮತವಾದ ವಿಚಾರ ಸರಣಿಯಾಗಿದೆ. ಇಂಥದೇ ಸಂಗತಿಗಳನ್ನು ಆಧುನಿಕ ಸಾಹಿತ್ಯದಲ್ಲಿ ಅನ್ವಯಿಸಿ ಹೇಳಲು ಸಾಧ್ಯವಿಲ್ಲವೆಂಬುದು ಲೇಖಕ ಕುರ್ತುಕೋಟಿಯವರ ಅಭಿಪ್ರಾಯ. ಇನ್ನು ಮುಂದುವರೆದು ಬರೀ ಅಭಿಪ್ರಾಯ ಅಲ್ಲ, ಸ್ವಯಂ ಸ್ಪಷ್ಟವಾಗಿದೆ ಎನ್ನುತ್ತಾರೆ. ನಾನು ಒಬ್ಬ ಕವಿ, ನಾನು ಒಬ್ಬ ಲೇಖಕ,
ಎಷ್ಟೋ ಕಾವ್ಯಗಳನ್ನ ನಾನು ಓದಿದ್ದೀನಿ, ಆದ್ರೆ ಆಧುನಿಕದ ಒಂದು ರೀತಿಯಲ್ಲಿ ನಾ ಬರೆಯುವಾಗ ಸಾದೃಶ್ಯ ಹೋಲಿಕೆ ಕೊಟ್ಟು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಹೇಳಿಕೆ ಬಹಳ ಕಷ್ಟ. ಅದಕ್ಕೆ ಸ್ವಯಂ ನಾನು ಇದಕ್ಕೆ ಸಾಕ್ಷಿ ಇದ್ದೀನಿ, ಸ್ವಯಂ ಸ್ಪಷ್ಟ ಅಷ್ಟು ಸರಳ ಅಲ್ಲ ಅಂತ ಹೇಳೋ ಮಾತು. ಇದನ್ನು ವೈಚಾರಿಕತೆ ಮನೋಭಾವನೆಯಿಂದ ಲೇಖಕರು ಈ ಮಾತನ್ನ ಹೇಳ್ತಾ ಇದ್ದಾರ. ಕಾರಣ ವೈಚಾರಿಕ ಭಾಷೆ ಭಾವನಾತ್ಮಕ ಭಾಷೆಗಿಂತ ಭಿನ್ನವಾಗಿದೆ. ಕಾವ್ಯದ ಮಟ್ಟಿಗೆ ಹೇಳುವುದಾದರೆ ಕನ್ನಡದಲ್ಲಿ ಸಂಸ್ಕೃತ ಬೆರೆಯುವಂತೆ ಇಂಗ್ಲಿಷ್ ಬೆರೆಯುವುದು ಸಾಧ್ಯವಿಲ್ಲ. ಇದರಿಂದಾಗಿ ಹೊಸ ವೈಚಾರಿಕತೆಯನ್ನು ಕಾವ್ಯದಲ್ಲಿ ತರುವಾಗ ಕವಿ ಬಹಳ ಕಷ್ಟಪಡಬೇಕಾಗುತ್ತದೆ. ಕನ್ನಡದಲ್ಲಿ ವಾಕ್ಯ ರಚನೆಯಲ್ಲಿ ತರಲಾರದ ವೈಚಾರಿಕತೆಯನ್ನು ತಂದು ಕನ್ನಡದಲ್ಲಿ ಭಾಷೆಯ ಅರ್ಥ ವಿಕೃತಗೊಳಿಸಿರುವ ಉದಾಹರಣೆಗಳು ಬಹಳಷ್ಟಿವೆ. ಹೀಗೆ ಕೀರ್ತಿನಾಥ್ ಕುರ್ತಕೋಟಿಯವರು ಅದನ್ನು ಸಹ ಓದಿ ನೋಡಿ ಕೇಳಿ ಅನುಭವಿಸಿದ ಮಾತುಗಳು. ಹಿಂದಿನ ಕಾಲದಲ್ಲಿ ಗದ್ಯ ಪದ್ಯಗಳೆರಡು ಕಾವ್ಯಾಭ್ಯಕ್ತಿಯ ವಿಧಾನಗಳಾಗಿದ್ದವು. ಇತ್ತೀಚೆಗೆ ವೈಚಾರಿಕತೆಯ ಅಭಿವ್ಯಕ್ತಿಗೆ ಗದ್ಯ ಸೂಕ್ತ ಎಂಬ ನಿಲುವು ಕಂಡುಬಂದಿದೆ ಎನ್ನುತ್ತಾರೆ ಚಿಂತಕರು ಮತ್ತು ಲೇಖಕರಾದ ಕುರ್ತಕೋಟಿಯವರು. ಮುಂದೆ ಸಾಹಿತ್ಯ ಕುರಿತು ವಿಚಾರ ಮಾಡುವ ಪ್ರಸಂಗ ಬರದಂತೆ ಸಾಹಿತ್ಯ ಮತ್ತು ವೈಚಾರಿಕತೆ ಎರಡೂ ಬೇರೆ ಎನ್ನುವ ರೀತಿಯಲ್ಲಿ ವಿಂಗಡಣೆಯಾಗಬಹುದು ಎಂಬ ಅನಿಸಿಕೆ ಲೇಖಕರದು. ಇಲ್ಲಿ ಲೇಖಕರು ಏನಂತಂದ್ರೆ ಈ ಪ್ರಶ್ನೆ ಒಳಗ ಯಾವ ರೀತಿ ವೈಚಾರಿಕ ದೃಷ್ಟಿಕೋನ ಎಲ್ಲೆಲ್ಲಿ ನಡೀತಾವ, ತರ್ಕ ಎಲ್ಲೆಲ್ಲಿ ನಡೀತಾವ, ವೈಚಾರಿಕತೆ ಅನ್ನೋದಕ್ಕೆ ನಾವು ಯಾವ ಉದಾಹರಣೆ ಕೊಡಬೇಕು, ಇವನ್ನೆಲ್ಲ ಇಟ್ಕೊಂಡು ಇಡೀ ಪಾಠದಲ್ಲಿ ಏನ್ ಬರ್ತದ ಅದನ್ನೆಲ್ಲ ಎಷ್ಟು ಇಂಪಾರ್ಟೆಂಟ್ ಅದ ನಿಮಗ ಅದನ್ನ ಇಲ್ಲಿ ಉತ್ತರ ರೂಪದಲ್ಲಿ ಮಾಡಿ ನಾನು ನಿಮ್ಗೆ ಹೇಳಿದ್ದೀನಿ. ಮತ್ತೊಂದು ಪ್ರಶ್ನೆ, ಎರಡನೇ ಪ್ರಶ್ನೆ ಮತ್ತು ಎರಡನೆಯ ಒಂದು ಪಾಠ, ಚಂದ್ರಶೇಖರ್ ಕಂಬಾರ ಅವರು ಬರೆದಂತದ್ದು ಮೌಖಿಕ ಪರಂಪರೆ ಅನ್ನೋಂಥದ್ದು. ಇದರಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು? ಈಗ ನನ್ನ ಅನಿಸಿಕೆಯಂತೆ ಒಂದು ಮಾದರಿ ಪ್ರಶ್ನೆ. ಲೇಖಕ ಚಂದ್ರಶೇಖರ್ ಕಂಬಾರರು ಭಾರತೀಯ ಸಾಹಿತ್ಯದಲ್ಲಿ ಮೌಖಿಕ ಪರಂಪರೆ ಕುರಿತು ಯಾವ ರೀತಿ ವಿವರಿಸಿದ್ದಾರೆ ಅಥವಾ ಹೇಗೆ ವಿವರಿಸಿದ್ದಾರೆ ಬರೀರಿ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಇಷ್ಟು ಉದ್ದಾಗಿ ಆದ್ರೂ ಕೇಳ್ಬೋದು ಅಥವಾ ಸಂಕ್ಷಿಪ್ತ ಆಗಿ ಆದ್ರೂ ಕೇಳ್ಬೋದು. ಈ ವೈಚಾರಿಕ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಕಂಬಾರರು ಏನ್ ಹೇಳ್ತಾ ಹೋಗ್ತಾ ಇದಾರ, ಆ ಮೌಖಿಕ ಅನ್ನೋದು ಪರಂಪರಾಗತವಾಗಿ ಬಂದಿರುವಂತದ್ದು ಅನ್ನೋದನ್ನ ಯಾವ ರೀತಿ ಹೇಳ್ತಾರ ಅನ್ನೋದಕ್ಕೆ ಕೆಲವೊಂದು ನೋಡೋಣ ಅಂತ ಉದಾಹರಣೆಗಳನ್ನ ಉತ್ತರ ರೂಪದಲ್ಲಿ ನಾನು ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಾಚೀನ ಭಾರತೀಯ ಸಾಹಿತ್ಯದ ಬಹುಭಾಗವು ಆಡಿದ ಮಾತಿನ ಸಾಕ್ಷಾತ್ಕಾರವಾಗಿದೆ. ಇದಕ್ಕೆ ತೋಂಡಿ ಪರಂಪರೆ ಎಂತಲೂ ಕರೆಯುತ್ತಾರೆ. ತೋಂಡಿ ಅಂದ್ರೆ ಬಾಯಿ, ಮೌಖಿಕ. ಒಬ್ಬರಲಿಂದ ಈಗೊಂದು ನಾವು ಏನಾದ್ರೂ ಹಾಡ ಹಾಡಿದೀವೋ ಆ ಹಾಡಗಳನ್ನ ಕಿವಿಲಿಂದ ಕೇಳಿ ಮತ್ತೆ ಇನ್ನೊಬ್ರು ಹಾಡುವಂತದ್ದು. ಇದು ಇದು ತಲತಲಾಂತರಲಿಂದ ಬಂದದ್ದು. ನಮ್ಮ ಭಾರತೀಯರಲ್ಲಿ ಓದು ಬರಹ ಬರದವರು ಸಹ ಈ ಪರಂಪರೆಯಲ್ಲಿಂದ ಎಷ್ಟೋ ಏನೇನೋ ಏನೇನೋ ಪ್ರಶಸ್ತಿಗಳನ್ನ ಪಡೆದರ, ಏನೇನೋ ನೆನಪಿಟ್ಕೊಂಡು ಮುಂದೆ ಸಾಹಿತ್ಯಗಳಾಗಿ ರೂಪುಗೊಂಡವ. ಅದಕ್ಕಾಗಿ ಉದಾಹರಣೆ ಹೇಳ್ತಾರೆ, ವೇದಗಳನ್ನು ಶತಮಾನಗಳಿಂದಲೂ ಒಂದು ಉಚ್ಚಾರಣವು ಬದಲಾಗದಂತೆ ಕಾಪಾಡಿಕೊಂಡು ಬರಲಾಗಿದೆ. ಅದಕ್ಕೊಂದು ಉದಾಹರಣೆ ಹೇಳಿದರು. ಭಾರತದ ಇತಿಹಾಸದಲ್ಲಿ ಬರವಣಿಗೆಯು ಪಾಶ್ಚಾತ್ಯ ವಿದ್ವಾಂಸರ ಪ್ರಭಾವದಿಂದ ಕಾಣಿಸಿಕೊಂಡಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಬರವಣಿಗೆ ಎಂಬುದು ಮೂಡಿ ಬಂದಿತು. ಬರವಣಿಗೆಯ ಅಧಿಕೃತವೆಂದು ಬ್ರಿಟಿಷ ನ್ಯಾಯಾಲಯಗಳು ಮಂಡಿಸಿದವು. ಏಕೆಂದರೆ ಅವರಿಗೆ ದೇಶೀಯ ಸಾಕ್ಷಿಗಾರರ ಹೇಳಿಕೆಯ ಮೇಲೆ ನಂಬಿಕೆ ಇರಲಿಲ್ಲ. ಪಾಶ್ಚಾತ್ಯ ನಾಗರಿಕತೆಯು ಪುಸ್ತಕ ಕೇಂದ್ರವಾದದ್ದು, ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಪುಸ್ತಕವು ಅನಧಿಕೃತವಾಗಿ ಅದರ ಅವಶ್ಯಕತೆ ಅಷ್ಟು ಇರಲಿಲ್ಲ. ಭಾರತದ ಸಂಸ್ಕೃತ ಸಾರವು ಜೀವಂತ ಮನುಷ್ಯನಲ್ಲಿ ಮನೆ ಮಾಡಿಕೊಂಡಿತ್ತು. ಪ್ರಾಚೀನ ಭಾರತದಲ್ಲಿ ಮಾತು ಮತ್ತು ಬರವಣಿಗೆ ಎರಡೂ ಇದ್ದವು. ಬರವಣಿಗೆಯು ವ್ಯಕ್ತಿಯ ಸಾವಿನ ನಂತರವೂ ಉಳಿಯುತ್ತದೆ. ಮಾತಾದರೂ ಮಾತನಾಡುವವನು ಜೀವಂತನವಾಗಿರುವವರೆಗೆ ಕೇಳುಗರೊಂದಿಗೆ ಸಂವಹನ ನಡೆಸುವ ಉದ್ದೇಶವನ್ನು
ಹೊಂದಿರುತ್ತದೆ. ನಮ್ಮಲ್ಲಿ ಮೌಖಿಕ ಸಂವಹನಕ್ಕಾಗಿಯೂ ಕಾವ್ಯಗಳಿವೆ, ಲಿಖಿತ ಕಾವ್ಯಗಳು ಇವೆ. ಉದಾಹರಣೆ, ಪಂಪನ ಮಹಾಭಾರತದಂತಹ ಚಾರಿತ್ರಿಕ ಕಥನ ಕಾವ್ಯ ರಚಿಸಿ ಶಾಸನದ ಹಾಗೆ ಜಗತ್ತಿನ ಕಾಣಿಕೆ ರೂಪದಲ್ಲಿ ಕೊಟ್ಟನು. ಕೌರವ ವೀರರು ಒಬ್ಬರ ನಂತರ ಒಬ್ಬರಂತೆ ಸಾವನ್ನು ಎದುರಿಸಿದಾಗ ಪಂಪನು ಅವರ ವೀರ ಮರಣವನ್ನು ಶ್ಲಾಘಿಸಿ ಅವುಗಳ ಚಿಕ್ಕ ಚಿಕ್ಕ ಮರಣ ಶಾಸನಗಳನ್ನು ಬರೆಸುತ್ತಾನೆ. ಮೌಖಿಕ ಪರಂಪರೆಯ ಮೂಲಕ ಸಂರಕ್ಷಿತವಾಗಿದ್ದ ಮಹಾಭಾರತದ ಕಥನವೊಂದು ಒಂದು ಲಿಖಿತ ಪಠ್ಯವಾಗಿ ಮಾರ್ಪಡಿಸುವುದು ಪಂಪನ ಗುರಿಯಾಗಿತ್ತು. ಯಾಕಂದ್ರೆ ಈಗೂ ಎಷ್ಟೋ ಪುರಾಣಗಳು, ಮಹಾಭಾರತದ ಕಥೆಗಳು, ಮಹಾಭಾರತ ರಾಮಾಯಣದಲ್ಲಿ ಬರುವಂತಹ ಅಡ್ಡ ಕಥೆಗಳು ಎಲ್ಲ ಎಲ್ಲಿ ಬರೆದಿವುವ, ಒಬ್ಬರ ಬಾಯಿಲಿಂದ ಇನ್ನೊಬ್ಬರ ಬಾಯಿ ಕೇಳ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು, ಕಾಗವ್ವ ಗುಬ್ಬಕ್ಕನ ಕಥೆಗಳೆಲ್ಲ ಎಲ್ಲಿ ಬರೆದಿಟ್ಟಿವುವ. ಈಗ ಕೇಳಿ ಕೇಳಿ ಈಗ ಆಧುನಿಕ ಒಂದು ಯುಗದಲ್ಲಿ ಅದನ್ನ ಸಾಹಿತ್ಯಿಕವಾಗಿ ನಾವು ಬರೆದಿಡ್ತಾ ಬರ್ತಾ ಇದ್ದೀವಿ. ನಾವು ಮೌಖಿಕ ಪರಂಪರೆಯು ಭಾರತದಲ್ಲಿ ಇನ್ನೂ ಉಳಿದಿದೆ. ಅದರಲ್ಲಿಯೂ ಜಾನಪದ ಕ್ಷೇತ್ರದಲ್ಲಿ ಲಾವಣಿಗಾರರು, ಲಾವಣಿ ಗಾಯಕರು ಹಲವು ಬಗೆಯ ಹಾಡುಗಳ ಭಂಡಾರವನ್ನೇ ಹೊಂದಿರುತ್ತಾರೆ. ಯಾಕಂದ್ರೆ ಚಂದ್ರಶೇಖರ್ ಕಂಬಾರವರು ಜಾನಪದ ಕವಿಗಳು, ಹೀಗಾಗಿ ಅವರಿಗೆ ಮೌಖಿಕ ಪರಂಪರೆ ಅನ್ನೋದು ಎಷ್ಟು ಮಟ್ಟಿಗೆ ಅದರ ಆಳ ಗೊತ್ತಿತ್ತಂದ್ರೆ ಅವ್ರು ಇದು ಒಂದು ನಮ್ಗೆ ಪಠ್ಯಕ್ಕಿಟ್ಟಿದ್ದಾರೆ, ಒಂದು ಮಹಾಕಾವ್ಯನೇ ಆಗ್ಬಿಡ್ತದೆ ಅವ್ರು ಹೇಳೋ ಒಂದೊಂದು ಒಂದೊಂದು ಎಕ್ಸಾಂಪಲ್ಗಳು ಕೊಟ್ಕೋತ ಹೋದ್ರೆ. ತಾಳಮದ್ದಳೆ ತಂಡಗಳು ನಾಟಕ ಪ್ರದರ್ಶಿಸುವುದಕ್ಕೆ ಯಾವುದೇ ಪಠ್ಯ ಇರಲಿಲ್ಲ. ಸಣ್ಣಾಟವೆಂಬ ನಾಟಕಗಳು ಕುಳಿತಲ್ಲಿಯೇ ರಚಿತಗೊಂಡಂತವು. ಜನಪದರಲ್ಲಿ ಅಜ್ಜ ಅಜ್ಜಿಯರು ಮಕ್ಕಳಿಗೆ ಹೇಳುವ ಕಥೆಗಳು, ಅಜ್ಜಿಯ ಕಥೆ ರಾಜರಾಣಿಯರಿಗೆ ಹೆಸರುಗಳೇ ಇಲ್ಲ. ಅಜ್ಜಿಯ ಕಥೆಗಳಲ್ಲಿ ರಾಜರಾಣಿಯರಿಗೆ ಹೆಸರುಗಳೇ ಇಲ್ಲ. ವೃತ್ತಿ ಗಾಯಕನೊಬ್ಬನು ಹಾಡಿದಾಗ ಹೇಳಿದಾಗ ಕಥೆಯ ಎಲ್ಲಾ ಪಾತ್ರಗಳು ಪ್ರಾಣಿಗಳು, ಕೊನೆಗೆ ತಮಗೆ ಹೆಸರು ಗೊತ್ತಿರುವ ತಾವು ಬಳಸುವ ಆಯುಧಗಳು ಸಹ ಕಥೆಯಲ್ಲಿ ಬರುತ್ತವೆ. ಮೌಖಿಕ ಪರಂಪರೆಯಲ್ಲಿ ಕಥನ ಗೀತೆಗೆ ಮಿತಿಗಳೇ ಇಲ್ಲ. ಹೇಳುಗರು ಕೇಳುಗರು ಇಬ್ಬರು ಕೂಡಿ ದಣಿದಾಗ ಅವು ಆ ಕಥೆಗಳು ಮುಗಿಯುತ್ತವೆ. ಜನಪದ ಗೀತೆಗಳು ವಾಕ್ಯ ರಚನೆಯ ಭ್ರಮೆಯನ್ನು ಉಂಟು ಮಾಡುತ್ತವೆ. ಹಾಡುತ್ತಾ ಹೇಳುತ್ತಾ ಹೋದಂತೆ ತನ್ನ ಆಕೃತಿಯನ್ನು ರೂಪಿಸಿಕೊಳ್ಳುತ್ತಿರುತ್ತವೆ. ತೋಂಡಿ ಪರಂಪರೆಯಲ್ಲಿ ಗಾಯಕ ಕೇಳುಗರ ಎದುರಿನಲ್ಲೇ ಹಾಡಬೇಕಾಗುತ್ತದೆ. ಅಂದ್ರೆ ಮೌಖಿಕವಾಗಿ ತೋಂಡಿ ಪರಂಪರೆ ಅಂದ್ರೆ ಮೊದಲೆಲ್ಲ ಏನಾಯ್ತು, ಒಂದು ರಾಜ ಇಂಥವ್ ರಾಜ ಆಳ್ ಹೋದನು, ಈಗ ಸಂಗೊಳ್ಳಿ ರಾಯನ ಕಥೆಗಳು ನಾವು ಕೇಳ್ತೀವಿ, ಆಮೇಲೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮನ ಕಥೆಗಳು ಕೇಳ್ತೀವಿ ನಾವು, ಒನಕೆ ಓಬವ್ವನ ಕಥೆಗಳು ಕೇಳ್ತೀವಿ ನಾವು. ಇವೆಲ್ಲ ಏನು ತೋಂಡಿ ಸಂಪ್ರದಾಯ ಪರಂಪರೆ ನೀವು, ಅದಕ್ಕೆ ಬಹಳ ದೂರ ಹೋಗಬೇಕಾಗಿಲ್ಲ. ಇಂಥ ಉದಾಹರಣೆಗಳನ್ನು ಕೊಟ್ಟರು ಪರವಾಗಿಲ್ಲ. ನೀವು ಲೇಖಕರು ನಮಗ ಕ್ಲೀವ್ ಕೊಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ ಎಂತೆಂತ ಅನ್ನೋದಕ್ಕೆ ಅವರು ಒಂದು ಎರಡು ಸಣ್ಣ ಪುಟ್ಟ ಉದಾಹರಣೆಗಳನ್ನು ಕೊಟ್ಟರು. ಅಂತ ಸಾವಿರಾರು ಉದಾಹರಣೆಗಳು ನಿಮ್ ಕಣ್ಣೆದ್ರ ಇಲ್ಲೇ ಅದಾವು. ಅದಕ್ಕ ಅವು ಸಾಕ್ಷ್ಯ ಉದಾಹರಣೆಗಳು ಇದ್ದಿದ್ದಕ್ಕ ಅದರೊಳಗೆ ಏನಂದ್ರೆ ಸಣ್ಣ ಸಣ್ಣ ಒಂದೊಂದು ಉದಾಹರಣೆಗಳು ಅವರು ತಮ್ಮ ಲೇಖನದಲ್ಲಿ ಹಿಡಿದಿಟ್ಟಾರವರು, ನಿಮಗ ಒಂದು ನೆನಪಿಗೆ ಬರಲೇನೋ ಕಾರಣಕ್ಕ. ಹೀಗೆ ಈ ಒಂದು ಗಾಯಕ ಕೇಳುಗರ ಎದುರಿನಲ್ಲೇ ಹಾಡಬೇಕಾಗುತ್ತದೆ. ಭಕ್ತಿ ಕವಿಗಳಲ್ಲಿ ಬಹಳಷ್ಟು ವಿದ್ವಾಂಸರಿದ್ದಾರೆ, ಆದರೆ ಅವರ ಹಾಡುಗಳು ಮೌಖಿಕ ಪರಂಪರೆಗೆ ಸೇರಿದವುಗಳಾಗಿವೆ. ಉದಾಹರಣೆ, ಕುಮಾರವ್ಯಾಸನು ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ಹೇಳಲು ಪ್ರಯತ್ನಿಸಿದ. ಅವನ ಉದ್ದೇಶವು ಮೌಖಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವುದಾಗಿತ್ತು. ಭಾರತದಲ್ಲಿ ಮೌಖಿಕ ಪರಂಪರೆ ಅಕ್ಷರ ಪೂರ್ವ ಯುಗಕ್ಕೆ ಸೇರಿಸಬೇಕಾಗಿಲ್ಲ. ನಮ್ಮ ಅನೇಕ ಸಂತರು ಅನುಭಾವಿಗಳು ನಿರಕ್ಷರಸ್ಥರಾಗಿದ್ದರು. ಅದರಲ್ಲಿ ಶ್ರೀ ವಿಜಯ ಹೇಳುವಂತೆ, ಕನ್ನಡಿಗರು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು. ಹಳೆಯ ಛಂದೋಬಂಧಗಳು ನಮ್ಮ ಕಿವಿಗಳಿಗೆ ಮಧುರವಾಗಿದ್ದವು. ಈಗ ಎಷ್ಟು ಕವಿತೆಗಳಿಗೆ ಸಂಗೀತ ಈಗ ಎಷ್ಟೋ ಕವಿತೆಗಳಿಗೆ ಸಂಗೀತದ ಒಂದು ರಾಗ ಕೊಡಲು ಆಗುವುದಿಲ್ಲ ಎನ್ನುತ್ತಾರೆ ಲೇಖಕ ಚಂದ್ರಶೇಖರ್ ಕಂಬಾರರು. ಕೇವಲ ಆಧುನಿಕ ಇವತ್ತಿನ ದಿನಮಾನ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಈ ಸಾಧನಗಳ ಬೆನ್ನು ಹತ್ತಿ ಮೌಖಿಕ ಪರಂಪರೆಯ ಅಧ್ಯಯನವನ್ನು ನಾವು ಮರೆಮಾಚುತ್ತಿದ್ದೇವೆ
ಅದಕ್ಕಾಗಿ ಅವೆಲ್ಲದರೊಂದಿಗೆ ಮೌಖಿಕ ಒಂದು ಪರಂಪರೆ ಬಹಳಷ್ಟು ಅಗತ್ಯವಾದದ್ದು ಅಂತ ಅವರ ಒಳಗಿನ ಒಂದು ಒಳ ಮನಸ್ಸಿನ ಒಂದು ಭಾವನೆಯನ್ನು ನಮ್ಮ ಎದುರು ವ್ಯಕ್ತಪಡಿಸ್ತಾ ಈ ಒಂದು ಲೇಖನವನ್ನು ಮುಗಿಸ್ತಾ ಹೋಗ್ತಾರೆ ಅವರು. ಇಷ್ಟರಲ್ಲಿ ಒಂದು 5 ಮಾರ್ಕ್ಸಿನ ಪ್ರಶ್ನೆನು ನಿಮಗೆ ಟಿಪ್ಪಣಿನು ಬರಿಬಹುದು, ಚಂದ್ರಶೇಖರ್ ಕಂಬಾರರ ಕುರಿತಾದ್ರೂ ಒಂದು ಟಿಪ್ಪಣಿ ಬರಬಹುದು, ಅಥವಾ ಬರೀ ಮೌಖಿಕ ಪರಂಪರೆ ಅಂತಾದ್ರೂ ಒಂದು ಟಿಪ್ಪಣಿ ಬರಬಹುದು, ಅಥವಾ 1 ಮಾರ್ಕ್ಸಿನ ಪ್ರಶ್ನೆ ಇಡೀ ಅವರ ಪರಿಚಯನು ಕೇಳಬಹುದು. ಇಡೀ ಈ ಮೌಖಿಕ ಪರಂಪರೆಯಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಮೌಖಿಕ ಪರಂಪರೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಆಲ್ರೆಡಿ ವಿದ್ಯಾರ್ಥಿಗಳು ನೀವೆಲ್ಲ ಓದ್ಕೊಂಡಿರ್ತೀರಿ. ನನ್ನ ಪ್ರಶ್ನೆಗೆ ಈ ಪ್ರಶ್ನೆಗೆ ಈ ಒಂದು ಸರಳವಾದಂತ ಉತ್ತರ ನಿಮ್ಗೆ ಇನ್ನೂ ಹಿಡಿಸ್ತದೆ ಅಂತ ನನ್ನ ಅನಿಸಿಕೆ. ಚೆನ್ನಾಗಿ ಬರೀರಿ. ಮುಂದಿನ ಪ್ರಶ್ನೆ ಮತ್ತೊಂದು ಒಂದು ಮುಂದಿನ ವಿಡಿಯೋದಲ್ಲಿ ನಾನು ಮಾಡಿ ಕಳಿಸ್ತೀನಿ.